ವೆಲ್ಕಮ್ ಟು ದ ಟೀಮ್ ಅಕಾಡೆಮಿ. ನಾನು ಇವಾಗ ನಿಮಗೆ ತಿಳಿಸ್ಕೊಡ್ಬೇಕಾಗಿರೋದು ಟೀಮ್ ಅಕಾಡೆಮಿ ಆ್ಯಪ್ನ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆನಾ? ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟು ನಿಮಗೆ ಟೀಮ್ ಅಕಾಡೆಮಿ ಆ್ಯಪು ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತಾರೆ. ಓಕೆನಾ? ಶೇರ್ ಮಾಡಿದ್ಮೇಲೆ ಈ ಥರ ಲಿಂಕ್ ಇರುತ್ತಲ್ಲ, ಈ ಎ ಪಿ ಕೆನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇನ್ಸ್ಟಾಲ್ ಅಂತ ಬರುತ್ತೆ, ಇನ್ಸ್ಟಾಲೇಷನ್ ಕೊಡಬೇಕು. ಇನ್ಸ್ಟಾಲ್ ಕೊಟ್ಟಾದಮೇಲೆ ಈ ಥರ ನಿಮಗೆ ಟೀಮ್ ಅಕಾಡೆಮಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ನೀವೇನು ಮಾಡಬೇಕು, ಓಪನ್ ಮಾಡಬೇಕು. ಕ್ಲೋಸ್ ಮಾಡಿ ಜಸ್ಟ್ ಟೀಮ್ ಅಕಾಡೆಮಿ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಪ್ರೈವಸಿ ಕೇಳುತ್ತೆ, ಅಲೋ ಅಂತ ಕೊಡಿ. ಓಕೆನಾ? ಅಲೋ ಅಂತ ಕೊಟ್ಟಾದಮೇಲೆ ನೀವು ಇಲ್ಲಿ ಡೈರೆಕ್ಟಾಗಿ ಬಂದುಬಿಟ್ಟು ನಿಮ್ಮದು ಲಾಗಿನ್ ವಿತ್ ಡಿವೈಸ್ ಅಂತ ಇದೆ, ಮತ್ತು ಲಾಗಿನ್ ಅಂತ ಇದೆ, ಇದ್ರ ಮೇಲೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಯಾವುದು ವರ್ಕ್ ಆಗೋದಿಲ್ಲ. ಜಸ್ಟ್ ಏನು ಮಾಡಬೇಕು, ನೀವು ರಿಜಿಸ್ಟರ್ ಆಗಬೇಕು ಫಸ್ಟು. ರಿಜಿಸ್ಟ್ರೇಷನ್ ಹೇಗಾಗಬೇಕು ಅಂತ ಹೇಳಿದ್ರೆ ನಿಮ್ಮದು ಕ್ಲಾಸ್ ಕೇಳುತ್ತೆ. ಓಕೆನಾ? ಫಸ್ಟ್ ನಿಮ್ಮದು ಯಾವುದು ಅಂತ ಕ್ಲಾಸ್ ಕೇಳುತ್ತೆ. ಫಸ್ಟ್ ಪಿ ಯು 2021 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಸೆಕ್ಷನ್ ಅಂತ ಇದೆ ಕೆಳಗಡೆ, ಸೆಕ್ಷನ್ ಅಂತ, ಯಾವ ಸೆಕ್ಷನ್ ಅಂತ ಕೇಳ್ತಾರೆ, ಅದರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನೀವು ನಿಮ್ಮ ನೇಮ್ ಹಾಕಬೇಕು. ಫಸ್ಟ್ ನೇಮ್, ಫಸ್ಟ್ ನೇಮು ಹಾಕಿದ್ಮೇಲೆ ಲಾಸ್ಟ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಹಾಕ್ರಿ. ಲಾಸ್ಟ್ ನೇಮ್ ಹಾಕಿದ್ಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ ನೆಕ್ಸ್ಟು. ಓಕೆನಾ? ನೆಕ್ಸ್ಟ್ ಸ್ಟೆಪ್ಪು ಮೊಬೈಲ್ ನಂಬರು. ಮೊಬೈಲ್ ನಂಬರು ಇಂದು ಪ್ರಾಪರ್ ಮೊಬೈಲ್ ನಂಬರ್ ಯಾವುದಿರುತ್ತೆ, ಯೂಸ್ ಮಾಡ್ತಾ ಇರೋದು ಆ ಮೊಬೈಲ್ ನಂಬರ್ನೇ ಹಾಕಬೇಕು. ಓಕೆನಾ? ನಾನು ಹಾಕ್ತೀನಿ ನೋಡಿ. ಈ ಥರ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನೆಕ್ಸ್ಟ್ ನಿಮಗೆ ರಿಜಿಸ್ಟರ್ ಅಂತ ಇದೆ ಕೆಳಗಡೆ, ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ರಿಜಿಸ್ಟರ್ ಆಗುತ್ತೆ. ಇಲ್ಲಿ ತನಕ ನೀವು ರಿಜಿಸ್ಟರ್ ಆಗಿರೋ ಪ್ರೊಸೆಸ್ಸು. ಇದಾದಮೇಲೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ ಮತ್ತು ನೀವು ರಿವರ್ಸ್ ರಿಟರ್ನ್ ಹೋಗಿದ್ರೆ ಅಂತ ಹೇಳಿದ್ರೆ ನಿಮ್ಮದು ಆ್ಯಪು ರಿಜಿಸ್ಟ್ರೇಷನ್ ಆಗಿರೋದಿಲ್ಲ. ಓಕೆನಾ? ಅದಕ್ಕಿಂತ ಮುಂಚೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ, ಫ್ರಂಟ್ ಪೇಜ್ ಓಮು. ಇದ್ರ ಮೇಲ್ಗಡೆ ಮತ್ತೆ ಲಾಗಿನ್ ಡಿಟಿವೈಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಕೌಂಟು ಇನ್ನೂ ಅಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ತೋರಿಸುತ್ತೆ, ಅಡ್ಮಿನ್ ಆಸ್ ನಾಟ್ ಅಪ್ರೂವ್ಡ್ ಯುವರ್ ಅಕೌಂಟ್ ಅಂತ. ಓಕೆನಾ? ಈ ಅಕೌಂಟ್ನ ಅಪ್ರೂವ್ ಆಗಿರೋದಿಲ್ಲ. ಓಕೆನಾ? ಇನ್ನೊಂದು 2 ಮಿನಿಟ್ಸು 5 ಮಿನಿಟ್ಸು ಬಿಟ್ಟಮೇಲೆ ಈ ಅಕೌಂಟು ಓಪನ್ ಆಗುತ್ತೆ. ಓಕೆನಾ? ಈ ಅಕೌಂಟು ಓಪನ್ ಆದಮೇಲೆ ನೀವೇನು ಮಾಡಬೇಕು, ಜಸ್ಟ್ 1 ಮಿನಿಟ್ 2 ಮಿನಿಟ್ಸ್ ಬಿಟ್ಟಮೇಲೆ ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿಬಿಟ್ಟು ಮತ್ತೆ ರಿಟರ್ನು ನಿಮ್ಮ ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಯಾವುದಾದ್ರು ರನ್ನಿಂಗ್ ಇರೋ ಆ್ಯಪ್ಸ್ನೆಲ್ಲ ಕ್ಲೋಸ್ ಮಾಡಿಬಿಡಿ. ಬ್ಯಾಕ್ಗ್ರೌಂಡ್ ಆ್ಯಪ್ನ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ಟೀಮ್ ಅಕಾಡೆಮಿ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರ ಮೇಲ್ಗಡೆ ಮತ್ತೆ ನೀವು ರಿಜಿಸ್ಟ್ರೇಷನ್ ಆಗೋ ಅವಶ್ಯಕತೆ ಇಲ್ಲ, ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಮತ್ತು ಯೂಸರ್ ನೇಮು ಪಾಸ್ವರ್ಡು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಏನು ಮಾಡಬೇಕು ಅಂತೇಳಿದ್ರೆ ಜಸ್ಟ್ ಲಾಗಿನ್ ಇಟ್ ಡಿವೈಸ್ ಐಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಿಂಗೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಓಕೆನಾ? ನೀವು ಲಾಗಿನ್ ಇಟ್ ಡಿವೈಸ್ ಐಡಿ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಟೈಮ್ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಅದು ಓಪನ್ ಆಗ್ತಾ ಇಲ್ಲ ಅಂತ ಪದೇ ಪದೇ ಕ್ಲಿಕ್ ಮಾಡಿದ್ರೆ ಹ್ಯಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. 1 ಟೈಮ್ ಕ್ಲಿಕ್ ಮಾಡಿಬಿಟ್ಟು 1 ಮಿನಿಟ್ ವೇಯ್ಟ್ ಮಾಡಿ ಬರುತ್ತೆ. ಯಾಕೆಂತ ಹೇಳಿದ್ರೆ ಸರ್ವರು ಸ್ವಲ್ಪ ಬ್ಯುಸಿ ಇದ್ದಾಗ ಆ ಥರ ಬರೋ ಚಾನ್ಸಸ್ ಇರುತ್ತೆ. ಬರಲಿಲ್ಲ ಅಂದರೆ ಓಕೆ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಇನ್ಸ್ಟ್ರಕ್ಷನ್ ಬರುತ್ತೆ. ಇನ್ಸ್ಟ್ರಕ್ಷನ್ ಏನೇನು ಇದೆಯೋ ಎಲ್ಲ ಕರೆಕ್ಟಾಗಿ ಓದ್ಕೋಬೇಕು. ಓದ್ಕೊಂಡು ಅದಾದಮೇಲೆ ಪ್ರೊಸೆಸ್ ಮಾಡೋಕ್ಕೆ ಹೋಗಿ. ಓಕೆ? ನಾನು ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಯಾವುದಾದ್ರು ಇದ್ರೆ ಕ್ಲೋಸ್ ಮಾಡಿ, ಮತ್ತು ನಿಮ್ಮದು ಮಿನಿಮಮ್ MBA ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಥರ ವಾಚ್ ಅಂತ ಬರುತ್ತೆ ಕೆಳಗಡೆ. ಓಕೆನಾ? ಲೈವ್ ಕ್ಲಾಸಸ್ ಯಾವುದಾದ್ರು ನಡೀತಾ ಇತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಬರುತ್ತೆ. ಇದ್ರ ಮೇಲ್ಗಡೆ ನೀವು ವಾಚ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟು ಲೈವ್ ಕ್ಲಾಸಿಗೆ ಹೋಗ್ತೀರ. ಯಾವ್ದಾದ್ರು ಕ್ಲಾಸ್ ನಡೀತಾ ಇತ್ತು ಆ ಕ್ಲಾಸಿಗೆ ಹೋಗ್ತೀರ. ಓಕೆನಾ? 1 ಮಿನಿಟ್ ವೇಯ್ಟ್ ಮಾಡಿದ್ಮೇಲೆ ಈ ಲೈವ್ ಕ್ಲಾಸಸ್ ಯಾವುದಿದೆಯೋ ಅದ್ರ ಮೇಲೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಕ್ಲಾಸ್ ಓಪನ್ ಆಗುತ್ತೆ. ಓಕೆನಾ? ಕ್ಲಾಸ್ ಓಪನ್ ಆದಮೇಲೆ ಲೈವ್ ಕ್ಲಾಸ್ ಆಲ್ರೆಡಿ ಇದಾಗಿದೆ, ಇದು ಕ್ಲಾಸ್ ಅದನ್ನು ತೋರಿಸ್ತಾ ಇದ್ದೀನಿ, ಈ ಥರ ಬರುತ್ತೆ. ಓಕೆನಾ? ಕ್ಲಾಸ್ ಈ ಥರ ಬರುತ್ತೆ. ನೀವು ಕ್ಲಾಸ್ ಬೇಕಿದ್ರೆ ಕೇಳ್ಬೋದು. ಅದಾದಮೇಲೆ ನೀವು ಬೇಕಿದ್ರೆ ಕ್ಲಾಸ್ ಮುಗಿದ್ಮೇಲೆ ನೀವು ಈ ಥರ ಪ್ರೀವಿಯಸ್ ಮತ್ತು ಪಾಸ್ ಮಾಡಬೇಕು, ಪಾಸ್ ಫಾರ್ವರ್ಡ್ ಮಾಡಿ ಮತ್ತು ರಿವರ್ಸ್ ತೊಗೊಂಡೋಗಿ ಮತ್ತು ನೋಡ್ಬೋದು. ಓಕೆನಾ? ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ನಿಮಗೆ ಪ್ರೀವಿಯಸ್ ಕ್ಲಾಸಸ್. ಓಕೆನಾ? ವಾಚ್ ಪ್ರೀವಿಯಸ್ ಕ್ಲಾಸಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪ್ರೀವಿಯಸ್ ಕ್ಲಾಸಸ್ ಅಂತ ಹೇಳಿದ್ರೆ ಇವಾಗ ಸ್ಟಾರ್ಟ್ ಆದರೆ ಓಕೆ. ಈಗ ಸ್ಟಾರ್ಟ್ ಆಗಿ ನೀವು 1-3 ಡೇಸ್ ಬಿಟ್ಬಿಟ್ಟು ನೀವು ಮತ್ತೆ ಅದೇ ಕ್ಲಾಸ್ ಕೇಳಬೇಕು ಅಂತ ಹೇಳಿದ್ರೆ ಇಲ್ಲೇ ಹೋಗಿ ನೀವು ಯಾವ ಕ್ಲಾಸ್ ಕೇಳಬೇಕು ಅಂತಿರ್ತೀರೋ ಆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕ್ಲಾಸು ಶೋ ಆಗುತ್ತೆ. ಓಕೆನಾ? ಬಯಾಲಜಿ, ನೀವು ಇವತ್ತಿನ ಕ್ಲಾಸ್ ಇದೆ, ಇವತ್ತಿನ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ ಅಂತ ಕೊಟ್ಟರೆ ಇಲ್ಲಿ ಬಯಾಲಜಿ ಅಂತ ಇದೆಯಲ್ಲ, ಇದ್ರ ಮೇಲೆ ಓಕೆ ಅಂತ ಕೊಡಿ. ಇಲ್ಲಿ ನಿಮಗೆ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ ಸಿಗುತ್ತೆ. ಈಗ ಪ್ರೀವಿಯಸ್ ಕ್ಲಾಸಸ್ ಯಾವ್ದು ನಡೆದೇ ಇರೋ ಕಾರಣ ಯಾವುದು ತೋರಿಸ್ತಾ ಇಲ್ಲ ನಿಮಗೆ. ಪ್ರೀವಿಯಸ್ ಕ್ಲಾಸ್ ಇತ್ತು ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ಲಾಸ್ ಬರುತ್ತೆ. ಓಕೆನಾ? ಫಸ್ಟ್ ಕ್ಲಾಸ್ ಇದಾಗಿರೋದ್ರಿಂದ ಫಸ್ಟ್ ಕ್ಲಾಸ್ ಇಲ್ಲಿ ತೋರಿಸ್ತಾ ಇದೆ. ಓಕೆ? ಈ ಥರ ನೀವು ಆ್ಯಪ್ನ ಯೂಸ್ ಮಾಡಬೇಕು. ಅಕಸ್ಮಾತ್ ನಿಮಗೇನಾದರೂ
ಅಪ್ರೂವ್ ಆಗಿಲ್ಲ ನನ್ನದು, ಅಡ್ಮಿನ್ ಆ್ಯಸ್ ನಾಟ್ ಅಪ್ರೂವ್ಡ್ ಅಂತ ಇನ್ನೂ ತೋರಿಸ್ತಾ ಇತ್ತು ಇಲ್ಲಿ ಮೇಲ್ಗಡೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಅಡ್ಮಿನ್ ಯಾರಿರ್ತಾರೆ ಅವರಿಗೆ ಕಾಲ್ ಮಾಡಬೇಕು, ಇಲ್ಲಾಂದರೆ ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿ ನಾವು ಅಪ್ರೂವ್ ಮಾಡಿಕೊಡ್ತೀವಿ, ಓಕೆನಾ? ಇಲ್ಲ ಅಂತ ಹೇಳಿದ್ರೆ ನಂಬರಿಗೆ ಕಾಲ್ ಮಾಡಿ ಕೇಳಬೇಕು, ಓಕೆನಾ? ಥ್ಯಾಂಕ್ ಯು.